ಐ ಆಮ್ ವೆರಿ ಹ್ಯಾಪಿ ದಟ್ ವಿ ಆರ್ ಡೂಯಿಂಗ್ ಇಟ್. ಕಿಚ್ಚನ ಕ್ರಿಕೆಟ್ ಲವ್ ಎಷ್ಟು ದಿನ ಆಯಿತು? ಮತ್ತೆ ಒಂದು ಎಕ್ಸಾಂಪಲ್ ಅಂದರೆ ಮೊನ್ನೆ ಧವನ್ ಅವರು ನಿಮ್ಮ ಮನೆಗೆ ಬಂದು ಡಿನ್ನರ್ ಮಾಡ್ಕೊಂಡು, ಮತ್ತೆ ಸಂಜು ಸ್ಯಾಮ್ಸನ್ ಬಂದು, ಸೊ ಆ ರಿಲೇಷನ್ಶಿಪ್ ಹೆಂಗೆ ಸರ್? ಅದು ಗೊತ್ತಿಲ್ಲ ಸರ್, ಅದು ಯಾವ ರೀತಿ ಬೆಳೆಯುತ್ತೆ ಅನ್ನೋದು ಅಂತ ಗೊತ್ತಿಲ್ಲ. ಬಟ್ ಅವರೆಲ್ಲರಿಗೂ ನಮ್ಮ ಬಗ್ಗೆ ಗೊತ್ತಿದೆ, ನಮಗೆ ಅವ್ರ ಬಗ್ಗೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ನಮ್ಮ ಬಗ್ಗೆನೂ ಅವರಿಗೆ ಗೊತ್ತಿರೋದು ಭಾಳ ಒಂದು ಖುಷಿ ಆಗುತ್ತೆ ನಮಗೆ. ಒಂದು ಕರೆ ಬಂದಾಗ ಮೀಟ್ ಮಾಡಬೇಕು ಅಂತ ಅಂದಾಗ ಬನ್ನಿ ಅಂತ ನಮ್ಮ ಮನೆಗೆ ಕರೆದಾಗ, ಸೊ ಐ ಗೆಸ್ ಎಲ್ಲರೂ ಬಂದು ಒಂದು ಸಿ ಪೀಕಲ್ಲಿ ಇರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಾದಂಥವ್ರು ಇನ್ವೈಟ್ ಮಾಡ್ತಾ ಇರ್ಬೋದು, ಕಾಂಟ್ಯಾಕ್ಟ್ ಕರಿತಾ ಇರ್ಬೋದು, ಒಂದ್ಸತಿ ನಮ್ಮ ಮನೆಗೆ ಬಂದು ಹೋಗಿ ಅನ್ನೋದು. ಅಂಥದ್ರಲ್ಲಿ ಅವ್ರು ಚೂಸ್ ಮಾಡಿ ನಮ್ಮ ಮನೆಗೆ ಫೋನ್ ಮಾಡಿ ಬಂದಾಗ ಐ ತಿಂಕ್ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಆನರ್ಡ್ ಆ್ಯಕ್ಚುಲಿ. ಸೊ ಟೈಮ್ ಚೆನ್ನಾಗಿರುತ್ತೆ ಅಂಥವ್ರೊಟ್ಟಿಗೆಲ್ಲ ಆಡೋ ಕಾಲ ಕಳೆಯೋದು, ಆ್ಯಂಡ್ ಆ ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋದು, ಆ್ಯಂಡ್ ಅವ್ರಿಗೆ ಇರೋವಂಥ ಒಂದು ಮೆಂಟಾಲಿಟಿ ಅರ್ಥ ಆಗುತ್ತೆ ನಮಗೆ. ಅವ್ರು ಅಷ್ಟೊತ್ತು ಕೂತಿದ್ರು ಸಪೋಸ್ ಇವಾಗ ಇಂಡಿಯಾಗೆ ಆಡ್ತಾ ಇಲ್ಲ ಅಂದಾಗ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಲ್ಲ, ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಸೊ ಐ ತಿಂಕ್ ದಟ್ಸ್ ಆಲ್ ಅ ಲರ್ನಿಂಗ್ ಫಾರ್ ಆಲ್ ಆಫ್ ಅಸ್. ಇಟ್ಸ್ ಎ ಗ್ರೇಟ್ ಥಿಂಗ್, ಇಟ್ಸ್ ಆನ್ ಆನರ್. ಸರ್, ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ನೋಡಿದಾಗ ಸರ್ ಪ್ರತಿಯೊಬ್ಬರು ಆಡುವಂಥ ಸ್ಟ್ರೋಕ್ಸು ತುಂಬ ಪಕ್ಕ ಪ್ರೊಫೆಷನಲ್ ಆಗಿತ್ತು ಸರ್, ಆ ಥರದ ವಿಚಾರದಲ್ಲಿ ಯಾವ್ದು ಟ್ರೀಟ್ಮೆಂಟ್ ಆಗಿತ್ತು ಸರ್? ಅಂದರೆ ಸಜೆಷನ್ ಆಗಿತ್ತು ಸರ್? ನಮ್ಮ ಸಜೆಷನ್ ಏನಿದೆ ಸರ್, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಆರ್ ಆಲ್ ವೆರಿ ಗುಡ್ ಪ್ಲೇಯರ್ಸ್, ಅದಕ್ಕೋಸ್ಕರ ಆಡ್ತಾ ಇದ್ದಾರೆ. ಅಫ್ಕೋರ್ಸ್ ನಾನು 8 ವರ್ಷ ನಾನು ಕ್ಯಾಪ್ಟನ್ ಮಾಡಿದ್ದೀನಿ, ಈ ವರ್ಷ ಐ ಸ್ಟೆಪ್ ಡೌನ್ ಆ್ಯಂಡ್ ಐ ಸೆಡ್ ಪ್ರದೀಪಿಗೆ ನೀವು ಕ್ಯಾಪ್ಟನ್ ಮಾಡಿ ಅಂತ ಹೇಳಿದೆ. ಬಿಕಾಸ್ ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಂಡಿದ್ದೀನಿ, ಈಗಲೂ ತೊಗೊಂತೀನಿ ಅಲ್ಲ ಅಂತಲ್ಲ, ಬಟ್ ಐ ವಾಂಟ್ ಟು ಎಂಜಾಯ್ ಮೈ ಕ್ರಿಕೆಟ್ ನಾವು. ಸೊ ಆರಾಮಾಗಿ ಆಡ್ಕೊಂಡು ಸ್ವಲ್ಪ ನನಗೆ ಸಿನಿಮಾದಲ್ಲಿರೋ ತನಕನೂ ದಾಡಿ ಬಿಳಿ ಆಗೇ ಇರಲಿಲ್ಲ, ಕ್ರಿಕೆಟ್ ಕ್ಯಾಪ್ಟನ್ ಆದಮೇಲೆ ಸ್ಟಾರ್ಟ್ ಆಗಿದೆ ನನಗೆ. ಸೊ ಐ ಥಿಂಕ್ ಎನಫ್, ಅವ್ರು ಮಾಡ್ಕೋತಾರೆ. ಸೊ ಐ ಆಮ್ ಎಂಜಾಯಿಂಗ್ ಮೈ ಕ್ರಿಕೆಟ್ ನಾವು ಸರ್. ಸರ್, ನಿಮಗೆ ತುಂಬ ವೆರೈಟಿ ಗಿಫ್ಟ್ಗಳು ಬಂದಿರುತ್ತೆ, ವೆರೈಟಿ ಅಭಿಮಾನಿಗಳು ಕೊಟ್ಟಿರ್ತಾರೆ, ವ್ಯಕ್ತಿಗಳು ಕೊಟ್ಟಿರ್ತಾರೆ, ಬಟ್ ನಿಮ್ಮ ವಿಕ್ರಾಂತ್ ರೋಣ ಟೈಮಲ್ಲಿ ಪರ್ಟಿಕ್ಯುಲರ್ ಒಂದು ಬ್ಯಾಟ್ ಗಿಫ್ಟ್ ಬಂದಿತ್ತು. ಸೊ ಆ ಥರ ಕ್ರಿಕೆಟರ್ಸ್ ಕೊಡುವಂಥ ಸ್ಪೆಷಲ್ ಗಿಫ್ಟ್ಸ್ ಎಷ್ಟು? ಅವ್ರಿಗೇನು ಅದೇ ತಾನೆ, ಅವ್ರಿಗೆ ಒಳ್ಳೆ ಬ್ಯಾಟ್ಸ್ ಕೊಡ್ತಾರೆ, ಒಂದು ಬಾಲ್ ಸೈನ್ ಮಾಡಿ ಕೊಡ್ತಾರೆ, ಯೂಸ್ ಆಗಿರೋ ಅದು ಒಂದು ಲೆಜೆಂಡ್ರಿ ಮ್ಯಾಚ್ ಆಡಿರೋಂಥ ಒಂದು ಐತಿಹಾಸಿಕ್ ಮ್ಯಾಚ್ ಆಡಿರೋ ಬ್ಯಾಟ್ಸ್ ಬಂದಿರ್ಬೋದು, ಅದನ್ನು ಒಂದು ವಾಲ್ ಮಾಡಿದ್ದೀನಿ ನಮ್ಮ ಮನೆಗೆ ಅವ್ರು ಕೊಟ್ಟಿರೋದಲ್ಲ. ಐ ತಿಂಕ್ ದೇ ಆರ್ ಆಲ್ ವೆರಿ ಪ್ರೆಷಿಯಸ್ ನನಗೆ. ಐ ತಿಂಕ್ ಅದು ನೋಡೋಕ್ಕೆ ಚೆಂದ ಅದು ಆ್ಯಕ್ಚುಲಿ, ಅದು ಯಾರಿಗೆ ಬೇಕಾದ್ರೂ ಕೊಡ್ಬೋದಿತ್ತು, ಅವರು ಚೂಸ್ ಮಾಡಿ ನಮಗೆ ಕಳಿಸ್ಕೊಟ್ಟಾಗ ಐ ಥಿಂಕ್ ವಿ ಶುಡ್ ಆಲ್ ಪ್ರಿಸರ್ವ್ ಇಟ್. ದೀಸ್ ಆರ್ ಆಲ್ ಗ್ರೇಟ್ ಮೂಮೆಂಟ್ಸ್ ಫಾರ್ ಅಸ್, ಎಸ್ಪೆಷಲಿ ಮೀ. ನಾನು ಸಿನಿಮಾದವನು, ಕ್ರಿಕೆಟ್ದಲ್ಲಿ ಆ ಥರ ಬರ್ಬೇಕಾದ್ರೆ ಇಟ್ಸ್ ಇಟ್ ಸಮಥಿಂಗ್ ಇನ್ ಅವರ್ಸ್.